ಮಂಗಳೂರು ನಗರದಾದ್ಯಂತ ಹೋಟೆಲ್ ಉದ್ಯಮವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸುವ ವಿಚಾರದ ಕುರಿತಾಗಿ ಸಭೆ ನಡೆಸಲು ಮಂಗಳೂರು ಹೋಟೆಲ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರಚನೆ ಮಾಡಲಾಗಿತ್ತು. ಸಂಘಟನೆಯ ಮೊದಲ ಸಭೆಯು ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಮಂಗಳೂರು ನಗರ ಇಂದು ವಿಶ್ವ ಮಾನ್ಯತೆಯನ್ನು ಪಡೆದ ಪ್ರದೇಶವಾಗಿದೆ. ಮಂಗಳೂರು ವಿಶ್ವ ಮಾನ್ಯತೆಯನ್ನು ಪಡೆಯಲು ಇಲ್ಲಿನ ಹೋಟೆಲ್ ಉದ್ಯಮವು ಪ್ರಾಮುಖ್ಯತೆಯನ್ನು ಪಡೆದಿದೆ. ಮಂಗಳೂರಿಗರಿಗೆ ಮಾತ್ರವಲ್ಲದೆ ಹೊರ ರಾಜ್ಯ ಹೊರ ದೇಶಗಳಿಂದ ಬರುವ ಪ್ರವಾಸಿಗರಿಗೂ ಆಯಾ ಪ್ರದೇಶಗಳಿಗನುಸಾರವಾಗಿ ರುಚಿಕರವಾದ ತಿನಿಸುಗಳನ್ನು ಉಣಬಡಿಸುವ ಸಲುವಾಗಿ ಹಾಗೂ ಮಂಗಳೂರಿಗರ ಹೋಟೆಲ್ ಉದ್ಯಮವನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ನೂತನ ಸಂಘಟನೆಯನ್ನು ರಚಿಸಲಾಯಿತು. ಸುಮಾರು 20ಕ್ಕಿಂತಲೂ ಅಧಿಕ ಪ್ರಮುಖ ಹೋಟೆಲ್ ಉದ್ಯಮಿಗಳು ಈ ಅಸೋಸಿಯೇಷನ್ನಲ್ಲಿ ಭಾಗವಹಿಸಿದ್ರು. ಈ ನೂತನ ಅಸೋಸಿಯೇಷನ್ನ ಕುರಿತು ಮಾತನಾಡಿದ ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಚಂದ್ರೇಶ್ ಶೆಟ್ಟಿ ಅವರು, ಮಂಗಳೂರು ಹೋಟೆಲ್ ಉದ್ಯಮವನ್ನು ಇನ್ನಷ್ಟು ಉತ್ತಮ ದರ್ಜೆಗೇರಿಸಲು ಹಾಗೂ ಹೋಟೆಲ್ ಉದ್ಯಮದ ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುವ ಉದ್ದೇಶದಿಂದ ಈ ಸಂಘಟನೆಯನ್ನ ಹುಟ್ಟುಹಾಕಲಾಗಿದೆ ಎಂದರು. ಒಗ್ಗಟ್ಟನ್ನೇ ಒಗ್ಗಟ್ಟಾಗಿರುವಂಥ ಒಂದು ಉದ್ದೇಶವಾದರೆ, ಎರಡನೇದು ನಮ್ಮಲ್ಲಿರುವಂಥ ಹಲವು ನ್ಯೂನ್ಯತೆಗಳಿರ್ಬೋದು, ತೊಂದರೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಇದನ್ನೆಲ್ಲವನ್ನು ಒಟ್ಟೊಟ್ಟಿಗೆ ಯಾವುದಾಗಿ ಮಾಡ್ಬೋದು ಎನ್ನುವ ನೆಲೆಯಲ್ಲಿ, ಒಟ್ಟಿಗೆ ಸೇರುವ ನೆಲೆಯಲ್ಲಿ ನಾವೊಂದು ಮಂಗಳೂರು ಹೋಟೆಲ್ ಅಸೋಸಿಯೇಷನ್ ಎನ್ನುವ ಒಂದು ಸಂಸ್ಥೆಯನ್ನು ಇವತ್ತು ಹುಟ್ಟಾಕ್ತಾ ಇದ್ದೇವೆ. ಮಂಗಳೂರಿನಲ್ಲಿರುವಂಥ ಆಸುಪಾಸಲ್ಲಿರುವಂಥ ಎಲ್ಲ ಹೋಟೆಲ್ಗಳನ್ನು ನಮ್ಮ ಜೊತೆ ಜೊತೆಯಲ್ಲಿ ಸೇರಿಸಿಕೊಂಡು ಹೋಗುವಂತ ಒಂದು ಕ್ರಿಯೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ನಂತರ ಮಂಗಳೂರು ಹೋಟೆಲ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿ, ವ್ಯವಹಾರದಲ್ಲಿ ಶಿಸ್ತು ಹಾಗೂ ಉದ್ಯಮದಲ್ಲಿ ಯಾವುದೇ ತೊಡಕುಗಳು ಬಂದರೂ ಒಟ್ಟಾಗಿ ಚರ್ಚಿಸಿ ಬಗೆಹರಿಸುವ ಸಲುವಾಗಿ ಈ ಅಸೋಸಿಯೇಷನ್ ಸಹಕಾರಿಯಾಗಲಿದೆ ಎಂದರು. ನಮ್ಮ ಒಗ್ಗಟ್ಟು ಹಾಗೂ ನಮ್ಮ ವ್ಯವಹಾರದಲ್ಲಿ ಇರುವಂಥ ಒಂದು ಶಿಸ್ತು, ನಾವು ಏನು ಮುಂದಿನ ದಿನದಲ್ಲಿ ಈ ಒಂದು ಉದ್ಯಮವನ್ನು ಮುಂದೆ ಯಾವ ರೀತಿಯಲ್ಲಿ ಒಳ್ಳೆ ಥರದಲ್ಲಿ ತಗೊಂಡು ಹೋಗಬೇಕು ಅಂತೇಳಿ ಏನೋ ಒಂದು ಉದ್ದೇಶದಿಂದ ನಾವು ಇದನ್ನು ಶುರು ಮಾಡಿದ್ದೇವೆ. ಅದಕ್ಕೆ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಮುಂದಿನ ದಿನದಲ್ಲಿ ಇದಕ್ಕೆ ಒಂದು ಬೇಕಾದಂಥ ನಮ್ಮ ಉದ್ಯಮದಲ್ಲಿ ಬರುವಂಥ ಯಾವುದೇ ಏನಾದರೂ ತೊಂದರೆ ಹಾಗೂ ಅಡೆತಡೆಗಳನ್ನು ಜೊತೆಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ನಿಭಾಯಿಸಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೋಸ್ಕರ ಇದೊಂದು ಸಂಘಟನೆ ಮಾಡಿದ್ದೇವೆ. ಸಭೆಯಲ್ಲಿ ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಬಶೀರ್ ಬಿಎಂ, ಪ್ರಧಾನ ಕಾರ್ಯದರ್ಶಿ ರಿಜ್ವಾನ್ ಖಾದರ್, ಕಾರ್ಯದರ್ಶಿ ರಿತೇಶ್ ಶೆಟ್ಟಿ, ಖಜಾಂಜಿ ರೂಪೇಶ್ ರೈ, ಮಾಧ್ಯಮ ಮುಖ್ಯಸ್ಥ ಅಭಾರ್, ರಾಜಗೋಪಾಲ್ ರೈ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, 24/7, ಮಂಗಳೂರು.